ಶಾಸಕರೇ, ಇವತ್ತು ತಾವು ಜಯದಲ್ಲಿದ್ದೀರ, ಇದಕ್ಕೆ ಈ ಜಯ ಯಾರಿಗೆ ಸಮರ್ಪಿಸ್ತೀರಾ, ಏನು ಈ ಜಯದ ನಿಮ್ಮ ಒಂದು ಉದ್ದೇಶ, ನಿಮ್ಮ ಮಾಡಿರೋ ಕೆಲಸನ ಯಾವ ಥರ? ಈ ಜಯನ ಪ್ರಪ್ರಥಮವಾಗಿ ನನ್ನೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೆ, ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದು, ಅದರಲ್ಲೂ ವಿಶೇಷವಾಗಿ ನಮ್ಮ ರೈತ ನಾಯಕರಂಥ ನಿಕಟಪೂರ್ವ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು ಮತ್ತು ಅವರ ಸುಪುತ್ರರಾದಂಥ ವಿಜಯವರಂದ್ರವರು ಬಂದಿದ್ದು, ಈ ನನ್ನ ಎಲ್ಲ ಮತದಾರರಿಗೆ ಈ ಒಂದು ಜಯವನ್ನು ಅವರಿಗೆ ಅರ್ಪಣೆ ಮಾಡ್ತೀನಿ. ಹಾಗೆ ಮತ್ತು ಎಲ್ಲ ಅಲ್ಲಿ ಅತಿ ಹೆಚ್ಚಿನ ಲೀಡು ಕೆಲವು ಭಾಗದಲ್ಲಿ ತಂಪು ಬಂದಿದೆ, ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಭಾರತೀಯ ಜನತಾ ಪಕ್ಷ ಸಂಘಟನಾತ್ಮಕವಾಗಿ ಬೇಲೂರಲ್ಲಿ ಇರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ನಿರೀಕ್ಷೆನ ಮೀರಿ ಇನ್ನೂ ನಮ್ಮ ನಿರೀಕ್ಷೆ ಇತ್ತು, ಆದರೂ ಸಹ ಎಲ್ಲೋ ಒಂದು ಕಡೆ ಇದು ಲೀಡ್ ಕಡಿಮೆ ಆಗಿದೆ ಕೆಲವು ಭಾಗದಲ್ಲಿ, ಆದರೆ ಅನಿವಾರ್ಯ ಕಾರಣಗಳು ಬೇರೆ ಬೇರೆ ವಿಚಾರಗಳಿಂದ ಕಡಿಮೆ ಆಗಿದೆ. ಬಟ್ ಬಂದಿರೋದರಲ್ಲಿ ತೃಪ್ತಿಯಾಗಿ ಸಮರ್ಪಕವಾಗಿ ಆ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾದಂತಹ ಒಂದು ಆಡಳಿತವನ್ನು ಕೊಡೋದ್ರ ಮುಖಾಂತರ ಒಬ್ಬ ಕಟ್ಟಕಡೆಯ ಮನುಷ್ಯನಿಗೂ ಸಹ ಸರ್ಕಾರದ ಸವಲತ್ತನ್ನು ಮಾಡ್ತಕ್ಕಂಥದ್ದು. ಇವತ್ತು ನಾನು ಹಿಂದೇನೂ ಹೇಳಿದ್ದೆ, 224 ಕ್ಷೇತ್ರದಲ್ಲಿ ಈ ಕ್ಷೇತ್ರ ಅತಿ ಹಿಂದುಳಿದಿದೆ, ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥದ್ದು, ಅದನ್ನು 224 ಕ್ಷೇತ್ರದಲ್ಲಿ ಮುಂದಿನ ದಿವಸಗಳಲ್ಲಿ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿಮ್ಮ ಕಾರ್ಯಕರ್ತರು ತುಂಬ ಓಡಾಡಿದ್ದಾರೆ, ನಿಮ್ಮ ಕಾರ್ಯಕರ್ತರಿಗೂ ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ವಿಶೇಷವಾಗಿ ನನ್ನ ಎಲ್ಲ ಕಾರ್ಯಕರ್ತರುಗಳು ನನ್ನ ಕುಟುಂಬದ ಸದಸ್ಯರಿದ್ದಂಗೆ ಪ್ರಾಮಾಣಿಕವಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಸತತವಾಗಿ 5 ವರ್ಷದಿಂದ ನನ್ನ ಜೊತೆ ಇದ್ದು, ಸೋತ ದಿವಸದಿಂದ ಜೊತೆ ಇದ್ದು ಪ್ರಾಮಾಣಿಕ ಒಡ್ಡಾಡಿ ಇವತ್ತು ಜಯನ ನಾನು ಅವರಿಗೆ ಕೊಡ್ತೀನಿ. ಇದಾಗಿತ್ತು ವೀಕ್ಷಕರೇ ಇವತ್ತು ಸುರೇಶ್ ಅವ್ರ ಮಾತು. ಥ್ಯಾಂಕ್ ಯು.